ವಿದ್ಯಾರ್ಥಿಗಳೇ, ಅಧ್ಯಾಯ ಒಂದು ಗಣಗಳು ಈ ಪಾಠದ ವಿಡಿಯೋ ಭಾಗ 11ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ವಿಡಿಯೋ ಭಾಗ 10ರಲ್ಲಿ ನಾವು ಈಗಾಗಲೇ ಕಾರ್ಡಿನಲ್ ಸಂಖ್ಯೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ನಾವು ಆ ಕಾರ್ಡಿನಲ್ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಯನ್ನು ನೋಡೋಣ. ಒಂದು ಆರೋಗ್ಯ ತಪಾಸಣಾ ಕೇಂದ್ರದಲ್ಲಿ ಭಾಗವಹಿಸಿದ ಜನರನ್ನು ಪರೀಕ್ಷಿಸಿದಾಗ 150 ಜನರಿಗೆ ಹೃದಯ ಕಾಯಿಲೆ, 75 ಮಂದಿಗೆ ಶ್ವಾಸಕೋಶದ ಕಾಯಿಲೆ ಹಾಗೂ 80 ಮಂದಿಗೆ ಎರಡೂ ಕಾಯಿಲೆಗಳು ಇರುವುದು ಪತ್ತೆಯಾಯಿತು. 65 ಮಂದಿಗೆ ಯಾವುದೇ ಕಾಯಿಲೆ ಇರದಿರುವುದು ತಪಾಸಣೆಯಿಂದ ತಿಳಿದು ಬಂತು. ಹಾಗಾದ ತಪಾಸಣೆಯಲ್ಲಿ ಭಾಗವಹಿಸಿದ ಒಟ್ಟು ಜನರ ಸಂಖ್ಯೆ ಎಷ್ಟು? ಇಲ್ಲಿ ಕೊಟ್ಟದ್ದು 150 ಜನರಿಗೆ ಹೃದಯ ಕಾಯಿಲೆ, 75 ಮಂದಿಗೆ ಶ್ವಾಸಕೋಶದ ಕಾಯಿಲೆ, 80 ಮಂದಿಗೆ ಎರಡೂ ಕಾಯಿಲೆ ಹಾಗೂ 65 ಮಂದಿಗೆ ಯಾವುದೇ ಕಾಯಿಲೆ ಇರದಿರುವುದು. ಕೇಳಿದ್ದು ಭಾಗವಹಿಸಿದ ಒಟ್ಟು ಜನರ ಸಂಖ್ಯೆ ಎಷ್ಟು ಎಂದು. ಇದಕ್ಕೆ ಪರಿಹಾರ ಕಂಡುಹಿಡಿಯೋಣ. ಎ ಸಮ ಹೃದಯ ಕಾಯಿಲೆ ಇರುವ ಜನರು ಎಂಬುದಾಗಿ ತೆಗೆದುಕೊಳ್ಳೋಣ. ಬಿ ಅಂದರೆ ಶ್ವಾಸಕೋಶದ ಕಾಯಿಲೆ ಇರುವ ಜನರು ಎಂಬುದಾಗಿ ತೆಗೆದುಕೊಳ್ಳೋಣ. ಎ ಸಂಯೋಗ ಬಿ ಅಂದರೆ ಒಟ್ಟು ಕಾಯಿಲೆ ಇರುವ ಜನರು. ಎ ಛೇದನ ಬಿ ಅಂದರೆ ಎರಡೂ ಬಗೆಯ ಕಾಯಿಲೆ ಇರುವವರು. ಈಗ ಎನ್ ಆಫ್ ಎ ಸಮ 150 ಹೃದಯ ಕಾಯಿಲೆ ಇರುವವರು, ಎನ್ ಆಫ್ ಬಿ ಅಂದರೆ 105 ಅದು ಶ್ವಾಸಕೋಶದ ಕಾಯಿಲೆ ಇರುವವರು, ಎನ್ ಆಫ್ ಎ ಸಂಯೋಗ ಬಿ ಅಂದರೆ ಒಟ್ಟು ಕಾಯಿಲೆ ಇರುವ ಜನರ ಸಂಖ್ಯೆ ಗೊತ್ತಿಲ್ಲ, ಎ ಛೇದನ ಬಿ ಎರಡೂ ಬಗೆ ಕಾಯಿಲೆ ಇರುವವರು ಸಂಖ್ಯೆ ಕೊಟ್ಟಿದ್ದಾರೆ ಅದು 80, ಎನ್ ಆಫ್ ಎ ಸಂಯೋಗ ಬಿ ಇದು ಛೇದನಗಳಲ್ಲಿ ಘನಾಂಶಗಳು ಇರೋದ್ರಿಂದ ಇದು ಬೇರ್ಪಡದ ಗಣಗಳಾಗಿವೆ, ಸಮ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಛೇದನ ಬಿ ಆಗಿದೆ. ಈಗ ಬೆಲೆಗಳನ್ನು ಆದೇಶಿಸೋಣ. ಎನ್ ಆಫ್ ಎ ಅಂದರೆ 150, ಎನ್ ಆಫ್ ಬಿ ಅಂದರೆ 105 ಮೈನಸ್ ಎನ್ ಆಫ್ ಎ ಛೇದನ ಬಿ ಅಂದರೆ 80 ಸಮ 150 ಕೂಡಿಸು 105 ಅಂದರೆ 255 ಮೈನಸ್ 80 ಸಮ 175. ಆದ್ದರಿಂದ ತಪಾಸಣೆ ಮಾಡಿದ ಒಟ್ಟು ಜನರ ಸಂಖ್ಯೆ ಈಗ ಇದು ಕಾಯಿಲೆ ಇರುವವರ ಸಂಖ್ಯೆ ಬಂತು. ಒಟ್ಟು ಕಾಯಿಲೆ ಇರುವವರು 175 ಸಮ 175 ಒಟ್ಟು ಕಾಯಿಲೆ ಇರುವವರು ಪ್ಲಸ್ ಯಾವುದೇ ಕಾಯಿಲೆ ಇಲ್ಲದವರು, ಯಾಕೆಂದರೆ ಇವರನ್ನು ಕೂಡ ತಪಾಸಣೆ ಮಾಡಲಾಗಿದೆ. ಆಗ ನಮಗೆ ಒಟ್ಟು ಭಾಗವಹಿಸಿದ ಜನರ ಸಂಖ್ಯೆ 175 ಕೂಡಿಸು 65 ಸಮ 240 ಆಗ್ತದೆ. ಇದನ್ನು ವೆನ್ ನಕ್ಷೆಯಲ್ಲಿ ಬಿಡಿಸೋಣ. ಒಂದು ಆಯತಾಕಾರದ ಚಿತ್ರ ಮಾಡೋಣ. ಎರಡು ಗಣಗಳು ಗಣ ಎ ಮತ್ತು ಗಣ ಬಿ ಅನ್ನು ತೆಗೆದುಕೊಳ್ಳೋಣ. ಎರಡೂ ಕೂಡ ಪರಸ್ಪರ ಛೇದಿಸ್ತಾ ಇದೆ, ಯಾಕೆಂದರೆ ಸಾಮಾನ್ಯ ಗಣಾಂಶ ಇದೆ ಎಂದು ನಮಗೆ ಈಗಾಗಲೇ ತಿಳಿದಿದೆ. 80 ಎರಡೂ ಬಗೆಯ ಕಾಯಿಲೆ ಇರುವವರು, 70 ಮತ್ತು 80 150 ಮಂದಿ ಇಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಇರುವವರು, 80 ಪ್ಲಸ್ 25 105 ಮಂದಿ ಶ್ವಾಸಕೋಶದ ಕಾಯಿಲೆ ಇರುವವರು, 65 ಮಂದಿ ಯಾವುದೇ ಕಾಯಿಲೆ ಇಲ್ಲದವರು. ಈಗ ನೋಡೋಣ, ಎಯನ್ನು ನಾವೀಗ ಬಣ್ಣದಲ್ಲಿ ಗುರುತಿಸಿದ್ದೇವೆ. ಇದು ಹೃದಯ ಸಂಬಂಧಿ ಕಾಯಿಲೆ ಇರುವವರು ಇಷ್ಟು ಭಾಗದಲ್ಲಿ ಬರ್ತಾರೆ. ಅವರಲ್ಲಿ 80 ಮಂದಿ ಎರಡು ಬಗೆ ಕಾಯಿಲೆ ಇದ್ದರು, 150 ಮಂದಿ ಜನಕ್ಕೆ ಹೃದಯ ಸಂಬಂಧಿ ಕಾಯಿಲೆ ಇದೆ, ಸ್ಪಷ್ಟವಾಗಿ ಈ ಚಿತ್ರದಲ್ಲಿ ನಾವು ಕಾಣಬಹುದು. ಹಾಗೆಯೇ ಶ್ವಾಸಕೋಶದ ಕಾಯಿಲೆ ಇರುವವರು ಈಗ 80 ಮತ್ತು 25 ಒಟ್ಟು 105. ಮುಂದಕ್ಕೆ 80 ಮಂದಿ, ಈಗ ಬಣ್ಣ ಹಾಕಿದ್ದೀವಿ ಇಲ್ಲಿ, 80 ಮಂದಿಗೆ ಎರಡು ಬಗೆಯ ಕಾಯಿಲೆಗಳನ್ನು ನೋಡೋಣ. ಈಗ ನಮಗೆ ಕೇಳಿರೋದವರು ಒಟ್ಟು ತಪಾಸಣೆ ಮಾಡಿದಂತಹ ಜನರ ಸಂಖ್ಯೆ ಎಷ್ಟು ಅಂತಂದರೆ ಈ ಬಣ್ಣ ನಮಗೆ ಸೂಚಿಸ್ತದೆ. 65 70 80 ಮತ್ತು 25 ಇದನ್ನು ಕೂಡಿಸಿದಾಗ ಒಟ್ಟು ತಪಾಸಣೆ ಮಾಡಿದಂತಹ ಜನ ಎರಡೂ ಬಗೆ ಕಾಯಿಲೆ ಇರುವವರು ಹಾಗೂ
ಹೃದಯ ಸಂಬಂಧಿ ಮಾತ್ರ ಕಾಯಿಲೆ ಇರುವವರು 70 ಮಂದಿ, ಶ್ವಾಸಕೋಶ ಕಾಯಿಲೆ ಮಾತ್ರ ಇರುವವರು 25 ಮಂದಿ, ಮತ್ತು ಯಾವುದೇ ಕಾಯಿಲೆ ಇಲ್ಲದವರು 65 ಮಂದಿ, ಒಟ್ಟು 240 ಮಂದಿ ತಪಾಸಣೆ ಮಾಡಿದ್ದಾರೆ ಎಂದು ತಿಳಿದು ಬರುತ್ತದೆ. ಈ ರೀತಿ ನಾವು ವೆನ್ನಕ್ಷೆಯಲ್ಲೂ ಕೂಡ ಈ ಸಮಸ್ಯೆಯನ್ನು ಬಿಡಿಸಬಹುದು. ಈ ಪಾಠ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಧನ್ಯವಾದಗಳು.